ओम श्री मुक्तिनागाय नमः। भुजंगेशाय विद्महे सर्पराजाय धीमहि तन्नो नागः प्रचोदयात्। ಆಗಲೇ ಮತ್ತೊಂದು ವಾರಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ ವಾರದಲ್ಲಿ ಈ 12 ರಾಶಿಗಳ ಫಲಾಫಲಗಳು ಹೇಗಿರುತ್ತೆ ಅನ್ನೋ ಅಂತ ಒಂದು ವಿಚಾರವನ್ನು ತಿಳ್ಕೊಳ್ಳುವ ಸಮಯ. ಹಾಗಾಗಿ ಇದೇ ತಿಂಗಳ 28ನೇ ತಾರೀಕಿನಿಂದ ಅಂದರೆ ಅಕ್ಟೋಬರ್ 28ರಿಂದ ನವೆಂಬರ್ 3ನೇ ತಾರೀಕಿನವರೆಗೆ ಈ 7 ದಿನಗಳಲ್ಲಿ ಆಗಬಹುದಾದ ಸಣ್ಣ ಪುಟ್ಟ ತೊಂದರೆಗಳಿರಬಹುದು ಅಥವಾ ಅನುಕೂಲತೆಗಳಿರಬಹುದು, ಅದೆಲ್ಲದರ ಅವಲೋಕನವನ್ನು ಮಾಡೋಣ. ಅಕಸ್ಮಾತ್ ಒಳ್ಳೆಯದಾಗತ್ತೆ ಅನ್ನುವಂತಿದ್ದರೆ ಅದಕ್ಕೆ ಇನ್ನೂ ಸ್ವಲ್ಪ ಪೂರ್ವಭಾವಿಯಾಗಿ ಹೆಚ್ಚಿನ ಸಿದ್ಧತೆ ಮಾಡಿಕೊಂಡು ಹೆಚ್ಚು ಹೆಚ್ಚು ಅನುಕೂಲಗಳನ್ನು ಮಾಡಿಕೊಳ್ಳೋಣ. ಅಕಸ್ಮಾತ್ ಸಮಸ್ಯೆಗಳು ಬರುತ್ತೆ ಅನ್ನುವಂತಿದ್ದರೆ ಅದಕ್ಕೆ ಬೇಕಾಗುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಅದನ್ನು ತಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳೋಣ. ಹಾಗಾಗಿ ಈ ವಾರದ ಒಂದು ಮುನ್ನೋಟವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ನೀವು ಯಾವುದಾದ್ರೂ ಈ ಸರ್ಕಾರದಿಂದ ಸವಲತ್ತುಗಳು ಬರಬೇಕು ಅಂತ ಕಾಯ್ತಾ ಇದ್ದದ್ದೇ ಆದರೆ, ಅಥವಾ ಕೆಲವರಿಗೆ ಯಾವುದಕ್ಕಾದರೂ ಕೂಡ ಪರವಾನಗಿ ಬರಬೇಕು ಅಂತ ಅಂದರೆ ಲೈಸೆನ್ಸ್ ಯಾವುದಕ್ಕಾದ್ರೂ ನೀವು ಬರೋದಕ್ಕೆ ನಿರೀಕ್ಷೆಯಲ್ಲಿದ್ದದ್ದೇ ಆದರೆ ಅದು ಸ್ವಲ್ಪ ನಿಧಾನಗತಿಯನ್ನು ತಾಳುತ್ತೆ. ಹಾಗಾಗಿ ಸ್ವಲ್ಪ ನಿಮಗೆ ಆ ಕೆಲಸಗಳೆಲ್ಲವೂ ಕೂಡ ಸ್ವಲ್ಪ ಇದ್ದಕ್ಕಿದ್ದಂತೆ ಸ್ಥಗಿತಗೊಳ್ಳುವ ರೀತಿಯಲ್ಲಿ ಆಗುವ ಲಕ್ಷಣ ಇದೆ. ಅದಕ್ಕೆ ನೀವು ಬೇಸರ ಪಡಬೇಕಾಗಿಲ್ಲ. ಕೆಲವು ದಿವಸಗಳು ಮುಂದೆ ಹೋಗುತ್ತೆ, ಆದರೆ ಅದೆಲ್ಲವೂ ಕೂಡ ಖಂಡಿತವಾಗಿಯೂ ಕೂಡ ನಿಮಗೆ ತಲುಪತ್ತೆ. ಅಲ್ಲಿಯವರೆಗೆ ಬರಲಿಲ್ಲ ಅನ್ನುವ ಆತಂಕದಲ್ಲಿ ಸ್ವಲ್ಪ ಮನಸ್ಸನ್ನು ನೀವು ಕೆಡಿಸ್ಕೊಳ್ತೀರಾ. ಹಾಗಾಗಿ ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಪ್ರಯತ್ನವನ್ನು ಮುಂದುವರಿಸಿ ತಕ್ಷಣದಲ್ಲಿಯೇ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಸಿಕ್ಕುವ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ತೆರಿಗೆಯ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ತೊಂದರೆಗಳು ಕೂಡ ಆಗುವಂತಹ ಲಕ್ಷಣವಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳನ್ನು ನೀವು ಸಿದ್ಧಪಡಿಸ್ಕೊಳ್ಳಿ. ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಭಯ ಇರೋದಕ್ಕೆ ಅವಕಾಶ ಆಗೋದಿಲ್ಲ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ದಳ್ಳಾಳಿಗಳು ಇಂಥವರು ಅಥವಾ ಭೂಮಿಯನ್ನು ಕೊಂಡ್ಕೊಳ್ಳೋದು ಮಾರೋದು ಈ ರೀತಿಯೆಲ್ಲ ಮಾಡುವಂಥವ್ರಿಗೆ ನಿರೀಕ್ಷೆಗಿನ್ನ ಹೆಚ್ಚಿನ ಧನಲಾಭ ಆಗುವಂತಹ ಅವಕಾಶ ಈ ವಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ಭಾಗದವರಿಗೆ ಬಹಳ ವಿಶೇಷವಾದ ಪ್ರಗತಿ ನೋಡಬಹುದಾಗಿದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರಿಗೆ ಸಾಧಾರಣವಾದ ಲಾಭವನ್ನು ನೀವು ನೋಡಬಹುದು. ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಬೇಡ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ. ಯಾರಾದರೂ ಕೂಡ ವಿದೇಶಕ್ಕಾಗಿ ನೀವು ಉದ್ಯೋಗಕ್ಕಾಗಿ ನೀವು ಪ್ರಯತ್ನವನ್ನು ಮಾಡಿದರೆ ಅವರಿಗೆ ಹಸಿರು ನಿಶಾನೆ ಈ ವಾರದಲ್ಲಿ ಸಿಕ್ಕುವಂತೆ ಇದೆ. ಹಾಗಾಗಿ ಈ ವಿದೇಶಕ್ಕೆ ನೀವು ಉದ್ಯೋಗಾರ್ಥವಾಗಿ ಹೋಗುವಂಥವರು ಸ್ವಲ್ಪ ಶೀಘ್ರವಾಗಿ ಅದಕ್ಕೆ ಬೇಕಾಗುವ ಕೆಲಸಗಳನ್ನು ಮಾಡಿಕೊಳ್ಳಿ. ಅದರಿಂದ ಸುಲಭವಾಗಿ ಅದೆಲ್ಲವೂ ಕೂಡ ಬೇಗ ಕೆಲಸ ಆಗತ್ತೆ. ಈ ವಾರದಲ್ಲಿ ನಿಮ್ಮ ಭಾಗಕ್ಕೆ ಆ ಕೆಲಸ ಸಂಪೂರ್ಣವಾಗಿ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ಕುಟುಂಬದ ವರ್ಗದವರು ಬಂಧು ಬಾಂಧವರು ನಿಮಗೆ ತುಂಬ ಪ್ರಿಯವಾದವರು ಕೂಡ ಮನೆಗೆ ಬರುವಂತಹ ಅವಕಾಶಗಳು ಅಥವಾ ಅವರಿಂದ ಏನಾದರೂ ಕೂಡ ಶುಭವಾರ್ತೆಗಳನ್ನು ಕೇಳುವಂಥದ್ದು ಈ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ನೀವು ಸಾಕಷ್ಟು ರೀತಿಯ ಒಂದು ಸಂತೋಷವನ್ನು ಪಡುವಂತಹ ವಾರವಾಗಿದೆ. ಇನ್ನು ಬೇಕರಿ ಉದ್ಯಮ ನಡೆಸ್ತಕ್ಕಂಥವ್ರು ಹೋಟೆಲ್ ಉದ್ಯಮ ನಡೆಸ್ತಕ್ಕಂಥವ್ರು ಈ ರೀತಿಯ ವ್ಯಾಪಾರಗಳಿಗೆ ಹೆಚ್ಚಿನ ಧನಲಾಭ ಆಗುವಂತಹ ಲಕ್ಷಣಗಳು ಇರುವಂಥದ್ದು. ಆದರೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಕಫದಿಂದ ಬರ್ತಕ್ಕಂತಹ ಸಮಸ್ಯೆಗಳು, ಕೆಮ್ಮು ಈ ರೀತಿ ಎಲ್ಲ ನಿಮ್ಮನ್ನು ಈ ವಾರದಲ್ಲಿ ಸ್ವಲ್ಪ ಬಾಧಿಸುವಂತೆ ಇದೆ. ಅದಕ್ಕೆ ಏನು ಬೇಕು ಅದಕ್ಕೆ ನೀವು ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯವನ್ನು ಕೊಟ್ಟರೆ ಈ ವಾರದಲ್ಲಿ ಹೆಚ್ಚಿನ ಒಂದು ಆದಾಯವೂ ಇದೆ. ಜೊತೆಗೆ ನೀವು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಸಹೋದ್ಯೋಗಿಗಳಿಂದ ಒಳ್ಳೆಯ ಒಂದು ಬಾಂಧವ್ಯ ಕೂಡ ಇರುತ್ತೆ. ಎಲ್ಲರೂ ಸಹಕಾರವೂ ನಿಮಗೆ ಇರುತ್ತೆ. ಹಾಗಾಗಿ ಕೆಲಸವೂ ಕೂಡ ಬಹಳ ಸುಲಲಿತವಾಗಿ ಆಗುವಂತಹ ವಾರ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಇವೆಲ್ಲ ಬರ್ತಕ್ಕಂಥದ್ದು. ಅದರಿಂದಾಗಿ ಸ್ವಲ್ಪ ನೀವು ಮನಸ್ಸಿಗೆ ಬೇಸರವನ್ನು ಮಾಡಿಕೊಳ್ತಕ್ಕಂಥದ್ದು, ಮನಃಕ್ಲೇಶ ಉಂಟಾಗುವಂಥದ್ದು ಈ ಎಲ್ಲ ಸಾಧ್ಯತೆಗಳು ಕೂಡ ಕಂಡುಬರ್ತಕ್ಕಂಥದ್ದು. ಆದರೆ ಈ ಒಂದು ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಅವಿವಾಹಿತರಿದ್ದರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಯೋಗ ಕೂಡ ಇರ್ತಕ್ಕಂಥದ್ದು. ಹಣಕಾಸಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಎಲ್ಲ ಆದಾಯವೂ ಕೂಡ ಸಕಾಲಕ್ಕೆ ಸರಿಯಾಗಿ ಬರುತ್ತೆ. ಆ ಭಾಗದಲ್ಲಿಯೂ ಕೂಡ ನಿಮಗೆ ಹೆಚ್ಚಿನ ಒಂದು ಸಮಸ್ಯೆ ಕಾಡೋದಿಲ್ಲ. ಆದರೆ ಯಾವುದೇ ರೀತಿಯ ಹೊಸ ಹೂಡಿಕೆ ಬೇಡ. ಹೊಸದಾದ ಕಾರ್ಯವನ್ನು ಪ್ರಾರಂಭ ಮಾಡೋದು ಬೇಡ, ಇರೋದು ಸರಿಯಾಗಿ ನಡೀತಾ ಇರುತ್ತೆ, ಅಷ್ಟನ್ನೇ ಮುಂದುವರಿಸ್ಕೊಂಡು ಹೋದರೆ ಸಾಕು. ಕಟಕರಾಶಿ, ಕಟಕರಾಶಿಯವರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾ ಇದೆ, ಆದರೆ ಆದಾಯವೂ ಜಾಸ್ತಿ ಆಗ್ತಾ ಇದೆ. ಆದಾಯಕ್ಕೆ ತಕ್ಕನ ಹಾಗೆ ಖರ್ಚು ಬರ್ತಾ ಇದೆ. ಹಾಗಾಗಿ ಎರಡೂ ಕೂಡ ನಿಮಗೆ ಸ್ವಲ್ಪ ಹೆಚ್ಚಾಗಿಯೇ ಇರತಕ್ಕಂಥದ್ದು. ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಹಿಡಿತವನ್ನು ಇಟ್ಟುಕೊಳ್ಳಿ. ಆದಾಯ ಚೆನ್ನಾಗಿಯೇ ಬರ್ತಾ ಇದೆ, ಆದರೆ ಆದಾಯ ಬರ್ತಾ ಇದೆ ಅಂತ ಹೇಳಿ ಖರ್ಚನ್ನು ಜಾಸ್ತಿ ಜಾಸ್ತಿ ಮಾಡೋಕ್ಕೆ ಹೋಗಿ ನೀವು ಸ್ವಲ್ಪ ಸಾಲಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂಥ ಅವಕಾಶಗಳು ಕೂಡ ಇರುತ್ತೆ. ಅದರಿಂದ ಖರ್ಚಿನ ಕಡೆ ಹಿಡಿತ ಇಟ್ಟುಕೊಂಡ್ರೆ ಈ ವಾರ ತುಂಬ ಚೆನ್ನಾಗಿ ನೀವು ಎದುರಿಸೋದಕ್ಕೆ ಸಾಧ್ಯವಾಗತ್ತೆ. ಮತ್ತು ಕಟಕ ರಾಶಿಯವರಿಗೆ ಏನನ್ನಾದರೂ ಕೂಡ ಕೊಂಡುಕೊಳ್ಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿದ್ದರೆ ಅದರ ವಿಚಾರದಲ್ಲಿ ನೀವು ಸಫಲರಾಗ್ತೀರಾ. ಯಾವುದೇ ರೀತಿಯ ವಸ್ತುಗಳನ್ನು ಕೊಂಡುಕೊಳ್ಳೋದಿರ್ಬೋದು ಅಥವಾ ವಾಹನವನ್ನು ಖರೀದಿ ಮಾಡುವಂಥದ್ದು, ಇವೆಲ್ಲಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಈ ವಾರದಲ್ಲಿ ಜಯ ಲಭಿಸೋದು ಖಂಡಿತವಾಗಿರ್ತಕ್ಕಂಥದ್ದು. ಮತ್ತು ಈ ಕಟಕ ರಾಶಿಯವರಿಗೆ ಬಹಳ ದಿವಸದಿಂದ ಯಾವುದೋ ಕೆಲಸ ನಿಂತು ಹೋಗಿದೆ, ಯಾರಿಗೆ ನಿಂತು ಹೋಗಿರುತ್ತೆ ಅಂಥವ್ರಿಗೆ ಆ ಕೆಲಸಕ್ಕೆ ಚಾಲನೆ ಸಿಕ್ಕತ್ತೆ, ಅದು ಮುಂದುವರಿಯೋದಕ್ಕೆ ಸಹಾಯಕವಾಗತ್ತೆ. ಅದರಿಂದಾಗಿ ನೀವು ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನು ಪಡ್ತಕ್ಕಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಕೌಟುಂಬಿಕವಾಗಿಯೂ ಕೂಡ ಸಮಾಧಾನಕರವಾದಂತಹ ಸ್ಥಿತಿ ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ಒಟ್ಟಾರೆ ಹೇಳಬೇಕಂದ್ರೆ ತುಂಬ ಏರುಪೇರುಗಳಿಲ್ಲ ಈ ವಾರ, ಎಲ್ಲವೂ ಕೂಡ ಸಮಾಧಾನಕರ ಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ನೀವು ಯಾವುದೋ ಬಹಳ ದಿವಸದಿಂದ ಪ್ರಯತ್ನ ಪಡ್ತಾ ಇರ್ತಕ್ಕಂತಹ ನಿವೇಶನವನ್ನು ಖರೀದಿ ಮಾಡೋದು ಅಥವಾ ಭೂಮಿಯನ್ನು ಅಥವಾ ಮನೆಯನ್ನು ಅಥವಾ ವಾಹನವನ್ನು ಖರೀದಿ ಮಾಡಬೇಕು ಅಂತ ಯಾರೆಲ್ಲ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ ಅವರಿಗೆ ಈ ಒಂದು ಪ್ರಯತ್ನದಲ್ಲಿ ಸಫಲತೆ ಸಿಕ್ಕತ್ತೆ. ಖರೀದಿಗೆ ಎಲ್ಲ ರೀತಿಯ ಸಹಕಾರಗಳು ಸಿಕ್ಕತ್ತೆ, ಹಣದ ಒಂದು ಸಹಾಯವೂ ಕೂಡ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಬಹಳ ದಿವಸದ ಕನಸು ಈ ವಾರದಲ್ಲಿ ನನಸಾಗುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಮತ್ತು ಈ ಸಿಂಹರಾಶಿಯ ಮಕ್ಕಳು ಯಾರಿರ್ತಾರೆ ಅವರಿಂದ ಇವರಿಗೆ ಹೆಚ್ಚಿನ ಸಂತೋಷ ಸಿಕ್ಕುವಂಥದ್ದು. ಆ ಮಕ್ಕಳು ಮಾಡ್ತಕ್ಕಂತಹ ವಿದ್ಯೆ ಇರಬಹುದು ಅಥವಾ ಉದ್ಯೋಗ ಇರಬಹುದು, ಅದರಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬರುತ್ತೆ. ಅದರಿಂದ ತುಂಬ ಸಮಾಧಾನಕರವಾಗಿರುವಂತಹ ಅವಕಾಶ ಕೂಡ ನಿಮ್ಮ ಪಾಲಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತು ಇದೇ ಸಿಂಹರಾಶಿಯವರಿಗೆ ಹಿರಿಯರಿಂದ, ನಿಮ್ಮ ಮನೆಯ ಹಿರಿಯರ ಕಡೆಯಿಂದ ಸ್ವಲ್ಪ ಶುಭ ವಾರ್ತೆಗಳು ಕೂಡ ಕೇಳಿಬರುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಲಕ್ಷಣಗಳಿದೆ. ಮನೆಯಲ್ಲಿ ತಾಯಿಯವರಿಗೆ ಹೆಚ್ಚಿನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅದಕ್ಕಾಗಿ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವಂತಹ ಅವಕಾಶಗಳು ಬರುವಂಥದ್ದು. ಮತ್ತು ನಿಮ್ಮ ವ್ಯವಹಾರಗಳಲ್ಲಿ ಯಾವುದಾದರೂ ವ್ಯವಹಾರಕ್ಕೆ ನೀವು ಅರ್ಧ ನಿಂತು ಹೋಗಿದ್ದ ಕೆಲಸಗಳಿದ್ದರೆ ಅದಕ್ಕೆ ಚಾಲನೆ ಸಿಕ್ಕತ್ತೆ. ಹೊಸ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಅದು ಅದನ್ನು ನೀವು, ಯಾವುದೇ ಹೊಸ ಕೆಲಸವೂ ಕೂಡ ಪ್ರಾರಂಭ ಆಗುವ ಲಕ್ಷಣಗಳು ಇಲ್ಲ. ಹಾಗಾಗಿ ಹಳೆಯ ಕೆಲಸಗಳು ಚೆನ್ನಾಗೇ ಆಗತ್ತೆ, ಅದನ್ನು ಮುಂದುವರಿಸಿಕೊಳ್ಳಿ. ಹೊಸ ಪ್ರಯತ್ನಕ್ಕೆ ಕೈ ಹಾಕೋದು ಬೇಡ ಈ ವಾರದಲ್ಲಿ. ಯಾಕೆ ಅಂತ ಹೇಳಿದ್ರೆ ನೀವು ಈ ವಾರದಲ್ಲಿ ಯಾರದ್ರ ಜೊತೆಯಲ್ಲಿ ಪಾಲುದಾರಿಕೆ ಮಾಡಿಕೊಂಡ್ರೆ ಅಥವಾ ಬೇರೆ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಬೇರೆಯವರನ್ನು ಅವಲಂಬಿಸಿದ್ದೆ ಆದರೆ ಅವರಿಂದ ಮೋಸ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಬಹಳ ಜಾಗೃತರಾಗಿರಬೇಕು. ಯಾವುದೇ ಹೊಸ ಕೆಲಸಕ್ಕೆ ನೀವು ಈ ವಾರ ಪ್ರಯತ್ನ ಪಡದೇ ಇದ್ರೇ ಅದೇ ಕ್ಷೇಮವಾಗಿರುತ್ತೆ. ಮತ್ತು ಸ್ವಲ್ಪ ಮನಃಕ್ಲೇಷ ಉಂಟಾಗುವಂತಹ ಲಕ್ಷಣಗಳಿದೆ, ಅದಕ್ಕಾಗಿ ಸ್ವಲ್ಪ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಶನಿದೇವರ ದೇವಸ್ಥಾನದಲ್ಲಿ ಸ್ವಲ್ಪ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಈ ಕೆಲವು ಸಮಸ್ಯೆಗಳು ಸಮಾಧಾನಕರವಾಗಿ ಮುಕ್ತಾಯವಾಗೋದಕ್ಕೆ ಸಾಧ್ಯ ಆಗುತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರ ಸ್ವಲ್ಪ ವಿಪರೀತವಾದಂತಹ ಧನಯೋಗದ ವಾರ ಅಂತಲೇ ಹೇಳ್ಬೋದು. ಅನಿರೀಕ್ಷಿತವಾಗಿ ಬರ್ತಕ್ಕಂತಹ ಹಣ ಒಂದು ನಿಮ್ಮ ಕೈ ಸೇರುತ್ತೆ. ಆದಾಯ ಇದ್ದಕ್ಕಿದ್ದಾಗೆ ದಿಢೀರಂತ ಹೆಚ್ಚಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುವಂಥದ್ದು. ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಒಂದು ಖರ್ಚು ಕೂಡ ಜಾಸ್ತಿ ಇದೆ. ಯಾಕೆಂದರೆ ದೊಡ್ಡ ದೊಡ್ಡ ಕೆಲಸಗಳನ್ನು ನೀವು ಕೈಗೆ ತೆಗೆದುಕೊಂಡಿರ್ತೀರಾ, ಅದಕ್ಕಾಗಿ ಹೆಚ್ಚು ಖರ್ಚನ್ನು ಮಾಡಬೇಕಾದಂತಹ ಅವಕಾಶಗಳು ಬರುತ್ತೆ. ಆದರೆ ಆದಾಯವೂ ಕೂಡ ಹೆಚ್ಚಾಗೇ ಇರೋದ್ರಿಂದ ಆ ಬಗ್ಗೆ ನಿಮಗೆ ಅಷ್ಟೊಂದು ಚಿಂತೆ ಇಲ್ಲ. ಆದರೆ ಈ ವಾರದಲ್ಲಿ ಈ ವಿದ್ಯುತ್ ಉಪಕರಣಗಳ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಬೆಂಕಿಗೆ ಹತ್ತಿರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ. ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಆಗುವಂತಹ ಲಕ್ಷಣಗಳು ಕಾಣ್ತಾ ಇರ್ತಕ್ಕಂಥದ್ದು. ವಾಹನಗಳಲ್ಲಿ ಓಡಾಡೋರು ಹೆಚ್ಚಿನ ಒಂದು ವೇಗವನ್ನು ನೀವು ತೆಗೆದುಕೊಳ್ಳದಿರ ನಿಧಾನಗತಿಯಲ್ಲಿ ಚಲನೆ ಮಾಡಿದ್ರೆ ತುಂಬ ಕ್ಷೇಮ. ಅಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ವಿಶೇಷವಾದಂತಹ ಕೆಲಸಗಳು ನಿಮ್ಮಿಂದ ಆಗುವಂತೆ ಇದೆ, ವಿಶೇಷವಾದ ಧನಲಾಭ ಆಗುವಂತೆ ಇದೆ. ಒಟ್ಟಾರೆ ಕೆಲವು ಭಾಗದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳು ಮಾತ್ರ ಬರುವಂತೆ ಇದೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಸ್ವಲ್ಪ ಒಂದು ರೀತಿಯ ಉತ್ತಮ ಫಲಗಳು ಇದೆ, ಒಂದೆರಡು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರ್ತಕ್ಕಂತಹ ಅವಕಾಶಗಳಿದೆ. ಸ್ವಲ್ಪ ಶನಿ ಮತ್ತು ಕೇತುಗಳ ಒಂದು ವಿಚಾರದಿಂದಾಗಿ, ಅವರ ಒಂದು ಪ್ರಭಾವದಿಂದಾಗಿ ನಿಮಗೆ ಸ್ವಲ್ಪ ಮನಸ್ಸಿನ ಮೇಲೆ ಒಂದು ರೀತಿಯ ಪ್ರಭಾವ ಉಂಟಾಗ್ತಕ್ಕಂಥದ್ದು, ಚಂಚಲತೆ ಉಂಟಾಗುವಂಥದ್ದು, ಈ ರೀತಿ ಲಕ್ಷಣಗಳು ಇದೆ. ಆದರೂ ಕೂಡ ಈ ವಾರದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳು, ನಿಂತು ಹೋಗಿದ್ದ ಕೆಲಸಗಳೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ನಿಮ್ಮ ಒಂದು ಆದಾಯದಲ್ಲಿಯೂ ಕೂಡ ಸಾಕಷ್ಟು ಹೆಚ್ಚಳವೂ ಆಗಿರುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅವರು ಸ್ವಲ್ಪ ಇಳಿಮುಖವಾಗುವಂತಹ ಒಂದು ಅವಕಾಶಗಳು ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ತೆಗೆದುಕೊಳ್ಳಿ, ಅವರ ಕಡೆ ಗಮನವನ್ನು ಕೊಡಿ. ಅದರಿಂದ ಅವರು ಸ್ವಲ್ಪ ಆಲಸ್ಯವನ್ನು ಹೊಂದೋದು ಕಡಿಮೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಉದ್ಯೋಗಾರ್ಥಿಗಳಿಗೆ ಒಳ್ಳೆಯ ಒಂದು ಅವಕಾಶಗಳು ಕೂಡ ಲಭಿಸುವಂತಹ ಯೋಗ ಇದೆ. ಆದರೆ ಅದರಲ್ಲಿ ನೀವು ಇದು ಬೇಡ ಅದು ಬೇಕು ಯಾವುದನ್ನು ಕೂಡ ಕಾಯ್ದಿರ ಬಂದದ್ದನ್ನು ನೀವು ಒಪ್ಪಿಕೊಂಡರೆ ಅದು ತುಂಬ ಉತ್ತಮ ಫಲಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನೀಡುವಂತೆ ಇದೆ. ಧನಸ್ಸು ರಾಶಿಯವರಿಗೆ ಕೆಲವರು ಈ ವಾಹನಗಳನ್ನು ಕೊಂಡುಕೊಳ್ಳೋದು, ಮಾರೋದು, ಈ ರೀತಿಯೆಲ್ಲ ಮಾಡುವಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಆಗುವಂತಹ ಅವಕಾಶ ಇದೆ. ಹಾಗಾಗಿ ನೀವು ಈ ವಾಹನಗಳನ್ನು ಕೊಂಡುಕೊಳ್ಳೋದು, ಮಾರೋದು ಮಾಡುವಾಗ ಹೆಚ್ಚಿನ ಗಮನವನ್ನು ತೆಗೆದುಕೊಳ್ಳಿ. ಅದರ ಕಾಗದ ಪತ್ರಗಳ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿಕೊಳ್ಳಿ. ಇಲ್ಲ ಅಂತಂದರೆ ಅದರಿಂದ ನಿಮಗೆ ತೊಂದರೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದರೆ ಕೌಟುಂಬಿಕವಾಗಿ ನೋಡುವಾಗ ಮನೆಗೆ ನೀವು ಹೆಚ್ಚಿನ ಒಂದು ವಿದ್ಯುತ್ ಉಪಕರಣಗಳನ್ನು ಕೊಂಡುಕೊಳ್ಳುವ ಅವಕಾಶ ಇದೆ. ವಾಷಿಂಗ್ ಮಿಷಿನ್ನು, ಫ್ರಿಡ್ಜು, ಈ ತರಹ ಉಪಕರಣಗಳನ್ನು ಮನೆಗೆ ತರುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತು ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ವ್ಯಾಪಾರಗಳನ್ನು ಮಾಡುವಂಥವ್ರಿಗೆ ಈ ರೀತಿಯ ಒಂದು ವಾಹನಗಳಿರ್ಬೋದು, ಭೂಮಿ ಇರ್ಬೋದು, ವ್ಯಾಪಾರ ಮಾಡುವಂಥವ್ರಿಗೆ ಲಾಭವೂ ಚೆನ್ನಾಗಿದೆ. ಆದರೆ ಹೆಚ್ಚಿನ ಎಚ್ಚರಿಕೆಯೂ ಕೂಡ ಅಗತ್ಯ ಇರತಕ್ಕಂಥದ್ದು. ಹಾಗಾಗಿ ಇದಿಷ್ಟನ್ನು ನೀವು ನೋಡಿಕೊಂಡಿದ್ದೆ ಆದರೆ ಈ ವಾರದಲ್ಲಿ ಹೆಚ್ಚಿನ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ. ಆದರೆ ಇನ್ನೂ ಕೂಡ ನೀವು ಸ್ವಲ್ಪ ದಿವಸಗಳ ಕಾಲ ನೀವು ಶನಿದೇವರ ಒಂದು ಪ್ರಾರ್ಥನೆಯನ್ನು ಮುಂದುವರಿಸಬೇಕಾಗತ್ತೆ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಫಲಗಳನ್ನು ಕಾಣುವಂತಹ ಯೋಗ ಇರ್ತಕ್ಕಂಥದ್ದು. ನೋಡಿ, ಮಕರ ರಾಶಿಯಲ್ಲಿ ಇರುವವರಿಗೆ ಅವರ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಒಂದು ಆ ನಿರೀಕ್ಷೆಗಿನ್ನ ಹೆಚ್ಚಿನ ಆದಾಯ ಬರುವಂತಹ ಎಲ್ಲ ಲಕ್ಷಣಗಳು ಇದೆ. ಇದರ ಜೊತೆಗೆ ಈ ಒಂದು ರಾಶಿಯ ಶಿಕ್ಷಕರು ಯಾರು ಇದ್ದರೆ ಅವರಿಗೆ ಒಂದು ವಿಶೇಷವಾದಂತಹ ಪ್ರಗತಿ ಕಂಡು ಅದರಿಂದ ವಿಶೇಷವಾದ ಮಾನ ಸಮ್ಮಾನಗಳು ಕೂಡ ಸಿಕ್ಕುವಂತಹ ಯೋಗ ಇರ್ತಕ್ಕಂಥದ್ದು. ಇನ್ನು ಈ ಇಂಡಸ್ಟ್ರಿಯಲಿಸ್ಟ್ ಅಂತ ಯಾರನ್ನು ಕರಿತೀವಿ ಅಂತಹವರಿಗೆ ಸ್ವಲ್ಪ ಅವರ ಕೈಗಳಿಗೆ ಕೆಲಸ ಮಾಡುವಂತಹ ಉದ್ಯೋಗಿಗಳಿಂದ ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು, ಅದರಿಂದಾಗಿ ಅವರ ಪ್ರೊಡಕ್ಷನ್ ಕಡೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥದ್ದು. ಈ ಭಾಗದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಬಾಕಿಯಂತೆ ನಿಮಗೆ ವ್ಯವಹಾರವೆಲ್ಲವೂ ಕೂಡ ಚೆನ್ನಾಗಿಯೇ ಆಗುತ್ತೆ, ಅದರ ಬಗ್ಗೆ ಹೆಚ್ಚಿನ ಕಾಳಜಿ ಇಲ್ಲ. ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೂಡ ಯಾವುದೇ ರೀತಿಯ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆದರೆ ಈ ಕೆಲವೊಂದು ಉದ್ಯೋಗಗಳಲ್ಲಿರ್ತಕ್ಕಂಥವ್ರು ಅಂದರೆ ಸ್ವತಃ ಉದ್ದಿಮೆಗಳನ್ನು ನಡೆಸುವಂಥವರಿಗೆ ಮಾತ್ರ ಕಾರ್ಮಿಕರ ಕಡೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರುವಂತಹ ಲಕ್ಷಣಗಳಿದೆ. ಅದನ್ನು ಸ್ವಲ್ಪ ನಿಭಾಯಿಸ್ಕೊಳ್ಬೇಕಾಗತ್ತೆ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ಯಾವುದೋ ಒಂದು ಉತ್ತಮವಾದಂಥ ಒಂದು ಪ್ರಾಜೆಕ್ಟು ನಿಮ್ಮ ಕೈ ಸೇರಿರುತ್ತೆ, ಅದಿನ್ನೇನು ಆಗೋಯ್ತು, ತುಂಬ ಚೆನ್ನಾಗಿ ಆಗಿದೆ ಅಂತ ಮುಕ್ತಾಯದ ಹಂತಕ್ಕೆ ಬರುವ ಹೊತ್ತಿಗೆ ಕೆಲವು ಅಡ್ಡಿ ಆತಂಕಗಳು ಬಂದು ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಕಂಡುಬರುವಂತಹ ಎಲ್ಲ ಲಕ್ಷಣವೂ ಇದೆ. ಆ ನಿಟ್ಟಿನಿಂದ ನೀವು ಸ್ವಲ್ಪ ಮನಸ್ಸನ್ನು ಹೆಚ್ಚಾಗಿಯೇ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆಯನ್ನು ಮಾಡಿ ಅದರಿಂದಾಗಿ ನೀವು ಒಂದು ರೀತಿಯ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಮಾಡಿಕೊಳ್ಳುವಂತಹ ಲಕ್ಷಣ ಇದೆ. ಹಾಗಾಗಿ ಅಷ್ಟೊಂದು ಯೋಚನೆ ಮಾಡೋದು ಬೇಡ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಿಸಿಕೊಳ್ಳುವಂತಹ ಶಕ್ತಿ ಚೈತನ್ಯ ನಿಮ್ಮಲ್ಲಿ ಇದೆ. ಸ್ವಲ್ಪ ಆತ್ಮವಿಶ್ವಾಸದಿಂದ ಮಾಡಿದ್ದೆ ಆದರೆ ಅದು ಪೂರ್ಣವಾದ ಸಫಲತೆಯನ್ನು ಪಡ್ಕೊಳ್ಳುತ್ತೆ. ನೀವು ಒಂದು ಪ್ರವಾಸವನ್ನು ಕೈಗೊಳ್ಳುವಂತಹ ಲಕ್ಷಣ ಇದೆ. ಅದರಿಂದಾಗಿ ನಿಮ್ಮ ಈ ಮನಸ್ಸಿನ ದುಗುಡವೆಲ್ಲವೂ ಕೂಡ ಪ್ರವಾಸ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಮನಸ್ಸಿಗೆ ಸಂತೋಷ, ನೆಮ್ಮದಿಯೂ ಕೂಡ ಸಿಕ್ಕುವಂತೆ ಇದೆ. ಸಾಧ್ಯವಾದರೆ ಕುಲದೇವರು ಅಥವಾ ಬೇರೆ ಯಾವುದಾದರೂ ಕೂಡ ಯಾತ್ರಾ ಸ್ಥಳಕ್ಕೆ ಹೋಗಿ ಬನ್ನಿ. ಅದರಿಂದ ಕೂಡ ಮನಸ್ಸಿಗೆ ನಿಮಗೆ ಹೆಚ್ಚಿನ ಶಾಂತಿ, ಸಮಾಧಾನ ಸಿಕ್ಕುವಂತೆ ಇದೆ. ಮತ್ತು ಈ ಕುಂಭರಾಶಿಯ ವಿದ್ಯಾರ್ಥಿಗಳು ಈ ವಾರದಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ಒಂದು ವಿಶೇಷವಾದಂತಹ ಪ್ರಗತಿಯನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ವಾರವಾಗಿದೆ ಇದು. ಮತ್ತು ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೆ ಕೂಡ ಹೆಚ್ಚಿನ ಒಂದು ಧನಲಾಭ ಆಗುವಂತಹ ಎಲ್ಲ ಅವಕಾಶಗಳು ಇದೆ. ಹಾಗೆ ಆದರೆ ಸಣ್ಣ ಪುಟ್ಟ ಮನಸ್ಸನ್ನು ಕೆಡಿಸ್ಕೊಂಡು ನೀವಾಗಿಯೇ ತಂದುಕೊಳ್ಳುವಂತಹ ಕೆಲವು ಸಮಸ್ಯೆಗಳು ಬರುವ ಲಕ್ಷಣ ಇದೆ. ಹಾಗಾಗಿ ನೀವು ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಅಥವಾ ಧ್ಯಾನದ ಕಡೆಗೆ ಸ್ವಲ್ಪ ಮನಸ್ಸನ್ನು ಕೊಟ್ಟರೆ ತುಂಬ ಉತ್ತಮ ಫಲಗಳನ್ನು ನೀವು ನೋಡಬಹುದಾಗಿದೆ. ಮೀನರಾಶಿ, ಮೀನರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರುವಂತಹ ವಾರವಾಗಿರುತ್ತೆ ಇದು. ಆದಾಯದಲ್ಲಿ ಏನೂ ತೊಂದರೆ ಇರೋದಿಲ್ಲ, ಆದರೆ ಇದ್ದಕ್ಕಿದ್ದಂತೆ ಯಾವುದೋ ಸಮಸ್ಯೆಗಳು, ಮನೆಗೆ ಯಾರೋ ಬರ್ತಾರೆ, ಬಂಧುಗಳ ರೀತಿಯಲ್ಲೋ ಸ್ನೇಹಿತರ ರೀತಿಯಲ್ಲೋ ಬರ್ತಾರೆ. ಬರುವಾಗ ಚೆನ್ನಾಗಿ ನಗನಗ್ತಾ ಬಂದಿರ್ತಾರೆ, ಹೋಗೋದ್ರೊಳಗೆ ಏನೋ ಒಂದು ಸಮಸ್ಯೆಯನ್ನು ಇಟ್ಟು ಹೋಗ್ತಾರೆ. ಅದರಿಂದ ನೀವು ಹೆಚ್ಚಿನ ಒಂದು ಚಿಂತಿತರಾಗುವಂಥ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಆದರೆ ನಿಮ್ಮ ಈ ವಾರದಲ್ಲಿ ಆದಾಯಕ್ಕೇನು ಕೊರತೆ ಇಲ್ಲ, ಆದಾಯವೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತೆ. ಅದರ ಬಗ್ಗೆ ಯಾವುದೇ ರೀತಿಯ ಯೋಚನೆ ಇಲ್ಲ. ಆಸ್ತಿಯ ವಿಚಾರವಾಗಿ ಮನೆಯಲ್ಲಿ ಸ್ವಲ್ಪ ಮಾತುಕತೆಗಳು ಬರ್ತಕ್ಕಂಥದ್ದು, ಅದು ಇತ್ಯರ್ಥವಾಗುವ ಹಂತದಲ್ಲಿ ಏನಾದರೂ ಕೂಡ ಮನಃಕ್ಲೇಶಗಳು ಉಂಟಾಗ್ತಕ್ಕಂಥದ್ದು. ಕೆಲವೊಮ್ಮೆ ಕೆಲವರ ಮನೆಯಲ್ಲಿ ಇದೇ ರಾಶಿಯವರಿಗೆ ಕೋರ್ಟ್ಗಳಿಗೆ ಏನಾದರೂ ಕೂಡ ಕೇಸುಗಳು ಹೋಗಿದ್ದೇ ಆದರೆ ಅದರಲ್ಲಿ ಹೆಚ್ಚಿನ ಒಂದು ನೀವು ನಿರೀಕ್ಷೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಾರದಲ್ಲಿ ಏನಾದರೂ ಕೂಡ ನಿಮಗೆ ಯಾವುದಾದ್ರೂ ತೀರ್ಪು ಬರೋದಿದ್ದರೆ ಅದು ಹೆಚ್ಚು ನಿಮ್ಮ ಪರವಾಗಿ ಇರೋದಿಲ್ಲ. ಅದು ಮುಂದಕ್ಕೆ ಹೋಗಿದ್ದೆ ಆದರೆ ನಿಮಗೆ ಲಾಭ ಆಗುವಂತಹ ಲಕ್ಷಣಗಳು ಇರುತ್ತೆ. ಹಾಗಾಗಿ ನೀವು ಈ ವಾರದಲ್ಲಿ ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡೋದು ಅಥವಾ ಕೇಳೋದು, ಈ ರೀತಿ ಮಾಡೋದ್ರಿಂದ ಬರಬಹುದಾದಂತಹ ಅನೇಕ ಸಮಸ್ಯೆಗಳು ಬಹಳ ಸುಲಭವಾಗಿ ಅದು ಪಾರಾಗೋದಕ್ಕೆ ಅವಕಾಶ ಆಗುತ್ತೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದ ಒಂದು ಫಲಾಫಲಗಳು. ಯಾವುದು ಹೇಗೆ ಇರಲಿ, ಯಾವುದರ ಬಗ್ಗೆಯೂ ಕೂಡ ಚಿಂತಿತರಾಗೋದು ಬೇಡ. ನಮಗೆಲ್ಲರಿಗೂ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಅಗೋಚರವಾದಂತಹ ಶಕ್ತಿ ಇದೆ, ಅದನ್ನು ನಂಬೋಣ. ಅದು ನಮ್ಮನ್ನೆಲ್ಲರನ್ನೂ ಕೂಡ ಕಾಯುತ್ತೆ. ಅದರ ಬಗ್ಗೆ ನಮಗೆ ಸ್ವಲ್ಪ ನಂಬಿಕೆ, ವಿಶ್ವಾಸ ಇದ್ದರೆ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಸುಲಭವಾಗಿ ಕರಗಿ ಹೋಗುವಂತಹ ಅವಕಾಶ ಆಗತ್ತೆ. ಫಲಾಫಲಗಳು ಇದು ಹೇಗೆ ಇರಲಿ, ಈ ವಾರದಲ್ಲಿ ಒಂದು ಹಬ್ಬದ ವಾತಾವರಣವೂ ಇರೋದರಿಂದ ಎಲ್ಲರ ಮನೆಗಳಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವೂ ಇದೆ, ಶುಭ ಲಕ್ಷಣಗಳೂ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಹಬ್ಬದಲ್ಲಿ ತೊಡಗಿಸಿಕೊಂಡಿದ್ದೆ ಆದರೆ ಇನ್ನೂ ಹೆಚ್ಚು ಹೆಚ್ಚು ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿನಲ್ಲಿ ಇರತಕ್ಕಂತಹ ಈ ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ. ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.